ನಮಸ್ತೆ ಸ್ನೇಹಿತರೆ ರಾಯರು ಬೃಂದಾವನಸ್ಥರಾಗಿ ಅನೇಕ ವರ್ಷಗಳೇ ಕಳೆದಿವೆ ಈ ಹಿನ್ನೆಲೆಯಲ್ಲಿ ಮಂತ್ರಾಲಯ ಸೇರಿದಂತೆ ದೇಶದಾದ್ಯಂತ ಇರುವ ರಾಘವೇಂದ್ರ ಸನ್ನಿಧಿಗಳಲ್ಲಿ ರಾಯರ ಆರಾಧನೆಯ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ ಈ ವಿಶೇಷವಾದ ಸಂದರ್ಭದಲ್ಲಿ ಮಂತ್ರಾಲಯದ ರಾಯರ ಬೃಂದಾವನ ದರ್ಶನದ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ರಾಯರ ನೆನೆಯೋಣ ಗುರು ರಾಯರ ನೆನೆಯೋಣ ರಾಯರ ಆರಾಧನೆಯಲ್ಲಿ ಪಾಲ್ಗೊಂಡರೆ ಜನ್ಮ ಸಾರ್ಥಕವಾಗುತ್ತದೆ ಕಲಿಯುಗದ ಕಾಮಧೇನು ಕಲಿಯುಗದ ಕಲ್ಪತರು ಪ್ರಖಂಡ ವಿದ್ವಾಂಸ ಸಾಹಿತ್ಯ ಲೋಲ ಸರಸ್ವತಿಯ ಪುತ್ರ ಸಂಗೀತ ಹರಿಕಾರ ಇವರೇ ಮಂತ್ರಾಲಯದ ಗುರುವರಿಯರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎರಡು ಶತಮಾನಗಳಿಂದ ಭಕ್ತರ ದೃಷ್ಟಿಪಥಕ್ಕೆ ಅಗೋಚರವಾಗಿ ಬೃಂದಾವನದಲ್ಲಿ ನಿಂತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಭವ ಭಯವನ್ನು ನೀಗಿಸುತ್ತಿದ್ದಾರೆ ನೀನೇ ಗತಿ ಎಂದು ಬಂದ ಭಕ್ತರ ಕಷ್ಟಕಾರ್ ಪಣ್ಯಗಳನ್ನು ದೂರ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅಲೌಕಿಕ ಧಾರ್ಮಿಕ ತೇಜಸ್ಸು ಮತ್ತು ತಪೋಬಲ ಇಲ್ಲಿಗೆ ಭೇಟಿ ನೀಡುವ ಭಕ್ತರ ಮನೆ ಮನಗಳಲ್ಲಿ ಬೆಳಗುತ್ತದೆ ಶ್ರಾವಣ ಮಾಸ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನವಸ್ಥರಾದ ಪುಣ್ಯಕಾಲ ಪ್ರತಿ ವರ್ಷ ದೇಶದಾದ್ಯಂತ ರಾಘವೇಂದ್ರ ಸ್ವಾಮಿಗಳ ಪುಣ್ಯಾರಾಧನೆ ನಡೆಯುತ್ತದೆ ರಾಘವೇಂದ್ರ ಸ್ವಾಮಿಗಳು ಸಜೀವ ಬೃಂದಾವನಸ್ಥರಾಗಿ ಇಂದಿಗೆ ಅನೇಕ ವರ್ಷಗಳೇ ಸಂದಿವೆ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನವಿರುವುದು ತುಂಗಭದ್ರಾ ನದಿಯ ತಟದ ಪುಣ್ಯ ಪರಿಸರದ ಮಂತ್ರಾಲಯದಲ್ಲಿ ಗುರುಗಳ ಪುಣ್ಯಾರಾಧನೆಯ ಮಹೋತ್ಸವ ಮಂತ್ರಾಲಯದಲ್ಲಿ ನಡೆಯುವ ಬಹು ದೊಡ್ಡ ವಾರ್ಷಿಕ ಮಹೋತ್ಸವ ದೇಶ ವಿದೇಶಗಳಿಂದ ರಾಯರ ಭಕ್ತರು ಆರಾಧನಾ ಮಹೋತ್ಸವಕ್ಕೆ ಆಗಮಿಸಿ ಗುರುವಿನ ಕೃಪೆಗೆ ಪಾತ್ರರಾಗುತ್ತಾರೆ ಆಗಸ್ಟ್ನಲ್ಲಿ ಆರಂಭವಾಗುವ ಗುರು ರಾಯರ ಪುಣ್ಯಾರಾಧನೆ ಅನೇಕ ಕಾಲಗಳ ತನಕ ಇರುವುದು ಅಂದರೆ ಮೂರು ದಿನಗಳ ಕಾಲದವರೆಗೆ ನಡೆಯಲಿದೆ ಗುರು ರಾಘವೇಂದ್ರ ಆರಾಧನಾ ಮಹೋತ್ಸವಕ್ಕೆ ಸಂಪೂರ್ಣ ಮಂತ್ರಾಲಯ ಮದುವನ ಗಿತ್ತಿಯಂತೆ ಅಲಂಕೃತಗೊಂಡಿರುತ್ತದೆ ಪ್ರತಿ ದಿನವೂ ವಿವಿಧ ಧಾರ್ಮಿಕ ಆಚರಣೆಗಳು ನಡೆಯುತ್ತದೆ ಮಂತ್ರಾಲಯದ ಗುರುಗಳಾದ ಶ್ರೀ ಸುಖದೇವ ತೀರ್ಥಸ್ವಾಮಿಯವರು ಆರಾಧನಾ ಮಹೋತ್ಸವವನ್ನು ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಾರೆ ಲೋಕಹಿತಕ್ಕಾಗಿ ಮೈತಳೆದ ರಾಯರ ಆರಾಧನೆಯಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳು ನಡೆಯುತ್ತವೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ಮೂರು ದಿನಗಳು ಅತ್ಯಂತ ವಿಶೇಷವಾಗಿರುತ್ತವೆ ಪೂರ್ವಾರಾಧನೆ ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ರಾಯರ ಆರಾಧನೆಯ ಸಂದರ್ಭದಲ್ಲಿ ಬೃಂದಾವನಕ್ಕೆ ಅಭಿಷೇಕ ವಿಶೇಷವಾದ ಪೂಜೆ ಪುನಸ್ಕಾರ ಹೂವಿನ ಅಲಂಕಾರಗಳು ನಡೆಯುತ್ತವೆ ಅದರ ಜೊತೆಗೆ ಸಿಂಹ ವಾಹನೋತ್ಸವ ರಜತ ಸುವರ್ಣ ನವರತ್ನ ವಾಹನೋತ್ಸವ ಮತ್ತು ಮಹಾರಥೋತ್ಸವ ಕೂಡ ನಡೆಯುತ್ತದೆ ಜನರ ಕಷ್ಟಗಳ ನಿವಾರಣೆಗೆ ಮತ್ತು ಲೋಕೋದ್ಧಾರಕ್ಕಾಗಿ ಅವತರಿಸಿದವರೇ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇವರು ಹಿಂದೆ ಇದ್ದರು ಇಂದೂ ಇದ್ದಾರೆ ಮುಂದೆಯೂ ಇವರು ಇರುತ್ತಾರೆ ನಾವು ನಂಬಿದ ಭಕ್ತರನ್ನು ರಾಯರು ಎಂದೂ ಕೈಬಿಡುವುದಿಲ್ಲ ಹಾಗೆಯೇ ದೃಢ ಭಕ್ತಿಯಿಂದ ಯಾರೂ ರಾಯರನ್ನು ಬೇಡುತ್ತಾರೆ ಅಂತಹವರ ಜೀವನದಲ್ಲಿ ರಾಯರು ಪವಾಡಗಳನ್ನು ಸೃಷ್ಟಿಸುತ್ತಾರೆ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ ಅದ್ಭುತ ಪವಾಡಗಳು ಗುರು ರಾಯರ ಪವಾಡದ ಶಕ್ತಿಯ ಬಗ್ಗೆ ಕೇಳಿದರೆ ನಿಮಗೂ ಕೂಡ ಆಶ್ಚರ್ಯವಾಗುತ್ತದೆ ಅಂದು ಇಂದು ಮುಂದೆಂದೂ ಇವರ ಮಹಿಮೆ ಇರುತ್ತದೆ ರಾಯರನ್ನು ನಂಬಿ ಕೆಟ್ಟವರಿಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಮನುಷ್ಯನ ಆತ್ಮಜ್ಞಾನಕ್ಕೆ ಪ್ರತಿಯೊಬ್ಬರ ಬದುಕಿನಲ್ಲಿ ಓರುವ ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ ಅಂತಹ ಗುರು ಶ್ರೇಷ್ಠರಲ್ಲಿ ಗುರುಸ್ವಾಮಿ ಎಂದೇ ಪ್ರಸಿದ್ಧ ಪಡೆದವರು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳು ರಾಯರು ಓರುವ ಪವಾಡ ಪುರುಷರು ರಾಯರ ಒಂದೊಂದು ಪವಾಡಗಳ ಬಗ್ಗೆ ಕೇಳುತ್ತಾ ಹೋದರೆ ಮೈ ರೋಮಾಂಚನವಾಗುತ್ತದೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಅರಿತು ಅದನ್ನು ಪರೀಕ್ಷೆ ಮಾಡುವುದಕ್ಕೆ ಹೋದ ಅದೆಷ್ಟೋ ಭಕ್ತರು ಅವರಿಗೆ ಶರಣಾಗಿ ಹೋಗಿದ್ದಾರೆ ಕಷ್ಟ ಎಂದು ಬರುವ ಅದೆಷ್ಟೋ ಭಕ್ತರನ್ನು ಅನುಗ್ರಹಿಸುವರು ಗುರು ರಾಯರಿಗೆ ಎಲ್ಲ ಜಾತಿ ಧರ್ಮದವರು ಸಹ ತಲೆಬಾಗಿದ್ದಾರೆ ಗುರು ರಾಯರಿಗೆ ಇತ್ತು ಮಂತ್ರದಿಂದಲೇ ಮಳೆ ಬರಿಸುವ ಅದ್ಭುತವಾದ ಶಕ್ತಿ ಗುರು ರಾಯರು ತಮ್ಮ ಪೂರ್ವಾಶ್ರಮದಲ್ಲಿ ಇದ್ದಾಗ ಮಂತ್ರ ಸಿದ್ಧಿ ಸಾಧನೆಗಳನ್ನು ಮಾಡಿದ್ದರು ಗಂಧವನ್ನು ತೇಯ್ದ ತೇದಿದ್ದರಂತೆ ಗಂಧವನ್ನು ಧರಿಸಿದ ಎಲ್ಲ ಬ್ರಾಹ್ಮಣರಿಗೆ ಮೈಯೆಲ್ಲ ಉರಿಯೋಕೆ ಆರಂಭವಾಯಿತು ಆಚಾರ್ಯರಿಗೆ ಇದರ ಬಗ್ಗೆ ಅರಿವಿತ್ತು ಕೂಡಲೇ ರಾಯರಿಗೆ ವರುಣ ಸೂಕ್ತವನ್ನು ಹೇಳುವಂತೆ ವಿನಂತಿಸಿಕೊಂಡರಂತೆ ರಾಘವೇಂದ್ರ ಸ್ವಾಮಿಗಳು ವರುಣ ಸೂಕ್ತವನ್ನು ಹೇಳಿದ ನಂತರ ಎಲ್ಲ ಬ್ರಾಹ್ಮಣರ ಮೈ ಉರಿ ಕಡಿಮೆಯಾಯಿತು ಇದೆಲ್ಲವೂ ಕೂಡ ರಾಯರ ಮಹಿಮೆ ಎಲ್ಲೆಡೆಯೂ ರಾಯರಿದ್ದಾರೆ ಧನ್ಯವಾದಗಳು ಸ್ನೇಹಿತರೆ